ಕಳೆದ ಹಲವು ವರ್ಷಗಳಿಂದ ಹಿಂದೂ ಧರ್ಮವನ್ನು ತ್ಯಜಿಸಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ ಕುಟುಂಬಗಳು ಇದೀಗ ಮತ್ತೆ ಹಿಂದೂ ಧರ್ಮಕ್ಕೆ ಮರಳಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಪಂಜಾ ಮತ್ತು ಪಲ್ಲೋಡಿಯಲ್ಲಿನ 6 ಕುಟುಂಬದ ಒಟ್ಟು 21 ಸದಸ್ಯರು ಹಿಂದೂ ಧರ್ಮದ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಹಿಂದೂ ಧರ್ಮಕ್ಕೆ ಸೇರ್ಪಡೆಗೊಂಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ನೇತೃತ್ವದಲ್ಲಿ ಈ ಘರ್ ವಾಪಸಿ ಕಾರ್ಯಕ್ರಮ ನಡೆದಿದ್ದು, ಮುಂದಿನ 2 ವರ್ಷಗಳಲ್ಲಿ ಈ ಎಲ್ಲ ಕುಟುಂಬಗಳಿಗೆ ಪಕ್ಕಾ ಮನೆಯನ್ನು ನಿರ್ಮಿಸುವ ಯೋಜನೆಯನ್ನು ಸಂಘಟನೆ ಹಾಕಿಕೊಂಡಿದೆ. ಕಳೆದ 60 ವರ್ಷಗಳ ಹಿಂದೆ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದ ಪರಿಶಿಷ್ಟ ಪಂಗಡಗಳಿಗೆ ಸೇರಿದ 6 ಕುಟುಂಬಗಳು ಹಿಂದೂ ಧರ್ಮಕ್ಕೆ ಮರಳಿದೆ. ಕರಾವಳಿಯ ಮೂಲ ನಿವಾಸಿಗಳಾದ ಕೊರಗ ಜನಾಂಗಕ್ಕೆ ಸೇರಿದ ಈ ಕುಟುಂಬದ ಹಿರಿಯರು ಯಾವುದೋ ಕಾರಣಕ್ಕೆ ಅಂದು ಹಿಂದೂ ಧರ್ಮವನ್ನು ತ್ಯಜಿಸಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದರು. ಕೇವಲ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿರುವುದು ಬಿಟ್ಟರೆ ಈ ಕುಟುಂಬಗಳ ಪರಿಸ್ಥಿತಿ ಮಾತ್ರ ಹಿಂದಿಗಿಂತಲೂ ಕೆಟ್ಟದಾಗಿತ್ತು. ಧರ್ಮ ಪರಿವರ್ತನೆ ಮಾಡಿದ ಕಾರಣಕ್ಕಾಗಿ ಸರಕಾರದಿಂದ ಪರಿಶಿಷ್ಟ ಪಂಗಡಗಳಿಗೆ ಸಿಗುತ್ತಿದ್ದ ಯೋಜನೆಗಳಿಂದಲೂ ಈ ಕುಟುಂಬಗಳು ವಂಚಿತಗೊಂಡಿತ್ತು. ಈ ಕುಟುಂಬದ ಸದಸ್ಯರ ಹೆಸರು ಮತ್ತು ಮನೆಯೊಳಗೆ ಕ್ರೈಸ್ತ ಧರ್ಮಕ್ಕೆ ಸೇರಿದ ಫೋಟೋಗಳನ್ನು ಹೊರತುಪಡಿಸಿ ಇನ್ಯಾವುದೇ ಸೌಲಭ್ಯ ಈ ಕುಟುಂಬಗಳಿಗೆ ಸಿಗುತ್ತಿರಲಿಲ್ಲ. ಈ ನಡುವೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳಕ್ಕೆ ಈ ವಿಚಾರ ಗಮನಕ್ಕೆ ಬಂದ ದಿನದಿಂದ ಈ ಕುಟುಂಬಗಳನ್ನು ನಿರಂತರವಾಗಿ ಸಂಪರ್ಕಿಸಿ ಮನ ಪರಿವರ್ತನೆ ಮಾಡಿ ಈ 6 ಕುಟುಂಬಗಳನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಘರ್ ವಾಪಸಿ ಮಾಡಲಾಗಿದೆ. ಪಂಜದ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಕುಟುಂಬದ ಸದಸ್ಯರ ಉಪಸ್ಥಿತಿಯಲ್ಲಿ ಹಿಂದೂ ಸಂಘಟನೆಗಳ ಮುಖಂಡರು ಹೋಮ ಹವನಗಳ ಮೂಲಕ ಘರ್ ವಾಪಸಿ ವಿಧಿಗಳನ್ನು ನಡೆಸಲಾಯಿತು. ಅದು ನಮಗೆ ಸ್ವಲ್ಪ ಕಷ್ಟ ಇತ್ತು, ಅದಕ್ಕೆ ನಾವು ಹೋದದ್ದು. ಆದರೆ ಅದರಿಂದ ಏನೂ ಸಿಗಲಿಲ್ಲ. ಮತ್ತು ಇವರೆಲ್ಲ ಬಂದು, ಮತ್ತು ಸುಂದರ್ ಸರ್ ನಮ್ಮ ಅಧ್ಯಕ್ಷರು ಇದ್ದಾರೆ, ಅವರೆಲ್ಲ ಬಂದು ನಮ್ಮನ್ನು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಏನು ಕೊಡಲಿಲ್ಲ ಅವ್ರು ಹೇಳಿದ್ದು, ಏನು ಕೊಡಲಿಲ್ಲ. ಮೊದಲು ಫಾದರ್ ಇವಾಗ ಕೊಟ್ಟಿದ್ರು, ಮನೆಯೆಲ್ಲ ಮಾಡಿದ್ರು ಅವರು, ಮತ್ತೆ ಏನಿಲ್ಲ, ಏನು ಕೊಡಲಿಲ್ಲ. ನಿಮಗೆ ಚರ್ಚಿಗೆಲ್ಲ ಹೋಗ್ಲಿಕ್ಕೆ ಬಿಡ್ತಿದ್ರು? ಹಾಂ, ಚರ್ಚಿಗೆ ಹೋಗ್ಲಿಕ್ಕೆ ಬಿಡ್ತಿದ್ರು, ಆದರೆ ಸವಲತ್ತು ಏನು ಸಿಗಲಿಲ್ಲ. ಮತ್ತೆ ಇವರೆಲ್ಲ ಬಂದು ಇದ್ಮೇಲೆ ಸವಲತ್ತೆಲ್ಲ ಸಿಕ್ತು. ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ದೇವರ ಫೋಟೋಗಳನ್ನು ಪ್ರತಿ ಮನೆಗೂ ನೀಡಲಾಗಿದೆ. ಹಿಂದೂ ಧರ್ಮದ ಬಗ್ಗೆ ಪ್ರತಿ ಸದಸ್ಯನಿಗೂ ತಿಳಿಸುವ ವ್ಯವಸ್ಥೆಯನ್ನು ಹಿಂದೂ ಸಂಘಟನೆಗಳು ಮಾಡಿಕೊಂಡಿವೆ. ಹಿರಿಯರು ಯಾವುದೋ ಆಮಿಷಕ್ಕೋ ಅವಮಾನಕ್ಕೋ ಒಳಗಾಗಿ ಹಿಂದೂ ಧರ್ಮದಿಂದ ಕ್ರೈಸ್ತ ಮತಕ್ಕೆ ಮತಾಂತರಗೊಂಡಿದ್ದರು. ಆದರೆ ಇಂದಿನ ಪೀಳಿಗೆ ಹಿಂದೂ ಧರ್ಮದ ಬಗ್ಗೆ ಒಲವು ಹೊಂದಿದ ಹಿನ್ನೆಲೆಯಲ್ಲಿ ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸಾಗಿರುವುದಾಗಿ ಕುಟುಂಬದ ಸದಸ್ಯರು ಮಾಹಿತಿ ನೀಡುತ್ತಾರೆ. ಅಂದರೆ ಹಲವಾರು ವರ್ಷಗಳಿಂದ, ಒಂದು 20 ವರ್ಷದ ಮೊದಲು ಅವರು ಚರ್ಚೆಗೆಲ್ಲ ಹೋಗ್ತಿದ್ರು. ನಮಗೆ ಒಂದು 2-3 ವರ್ಷಗಳ ಬಂದ ಮಾಹಿತಿ ಪ್ರಕಾರ ಯಾರು ನಮ್ಮನ್ನೊಂದು ಹೇಳಿದರು ಅವ್ರು ಚರ್ಚೆಗೆ ಹೋಗ್ತಿದ್ದಾರೆ. ಹಾಗೆ ನಾವು ಮತ್ತು ವಿಷ್ಣು ವರ್ಷದ ಜಿಲ್ಲಾ ಕಾರ್ಯದರ್ಶಿ ನವೀನರಿರೋರು ಸ್ವತಃ ಇಲ್ಲಿ ಬಂದಾಗ ನಮಗೆ ನಿಜ ಅಂಶ ಗೊತ್ತಾಯಿತು. ಎಲ್ಲ ಮನೆಯಲ್ಲಿ ಯೇಸುವಿನ ಫೋಟೋ ಎಲ್ಲ ಇತ್ತು. ಹಾಗೆ ಮತ್ತು ಅವರು ನಿರಂತರ ಅವರ ಸಂಪರ್ಕದಲ್ಲಿ ಮೊನ್ನೆ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಅದನ್ನು ಅವರನ್ನು ಮರಳಿ ಹಿಂದೂ ಧರ್ಮಕ್ಕೆ ಮಾಡುವಂಥ ಕಾರ್ಯವನ್ನು ಮಾಡಿದ್ದೇವೆ. ಅದರಲ್ಲಿ ನಮ್ಮ ಧರ್ಮ ಪ್ರಸಾರ ವಿಭಾಗದ ಸೂರ್ಯನಾರಾಯಣ ಜಿ ಅವರೇ ಸ್ವತಃ ಉಪಸ್ಥಿತಿ ಇದ್ದು ಆ ಕಾರ್ಯಕ್ರಮ ಆದದ್ದು. ಟೋಟಲ್ ಎಷ್ಟು ಜನ? ಟೋಟಲ್ ಅಂದರೆ 25 ಜನ. ಅವರನ್ನು ಯಾವ ರೀತಿ ನಿಶ್ಚಯನ? ಹೌದೌದು, ಅವರನ್ನೊಂದು ಭಾವನಾತ್ಮಕವಾಗಿ ಅವರನ್ನೊಂದು ಮರಳು ಮಾಡಿದರು. ಚರ್ಚಿಗೆ ಬರಬೇಕು, ನಮ್ಮ ಸತ್ತ ಮೇಲೆ ಗುಂಡಿಗೆ ಹಾಕಲಿಕ್ಕೆ ಚರ್ಚೆ ಆಗಬೇಕು, ಆ ರೀತಿಯೆಲ್ಲ ಅವರನ್ನು ಸ್ವಲ್ಪ ಮಾಡಿದ್ರು. ಯಾವ ಸಮುದಾಯಕ್ಕೆ? ಅವರು ನಮ್ಮ ಕೊರಗ ಸಮುದಾಯಕ್ಕೆ ಸಂಬಂಧಪಟ್ಟಂಥವ್ರು, ನಮ್ಮ ಹಿಂದೂ ಧರ್ಮದ. ಪಂಜಾ ಹಾಗೂ ಪಚ್ಚೋಡಿ ಪರಿಸರದಲ್ಲಿ ಇನ್ನೂ ಹಲವು ಕುಟುಂಬಗಳು ಆಮಿಷಗಳಿಗೆ ಒಳಗಾಗಿ ಅನ್ಯ ಧರ್ಮಗಳನ್ನು ಸ್ವೀಕರಿಸಿದೆ. ಮುಂದಿನ ದಿನಗಳಲ್ಲಿ ಆ ಕುಟುಂಬಗಳನ್ನು ಸಂಪರ್ಕಿಸಿ ಹಿಂದೂ ಧರ್ಮಕ್ಕೆ ಮರಳಿ ತರುವ ಪ್ರಯತ್ನದಲ್ಲಿ ಹಿಂದೂ ಸಂಘಟನೆಗಳಿವೆ. ಅಲ್ಲದೆ ಇದೀಗ ಘರ್ ವಾಪಸ್ಸಾದ ಕುಟುಂಬಗಳಿಗೆ ಮುಂದಿನ 2 ವರ್ಷಗಳೊಳಗೆ ಪಕ್ಕಾ ಮನೆ ನಿರ್ಮಾಣದ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ.